ಸಂಡೂರಲ್ಲಿ ರಂಗೇರಿದೆ ಉಪಚುನಾವಣಾ ಕಣ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮತಯಾಚನೆ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ಅನ್ನಪೂರ್ಣ ಪರ ನಾಯಕರು ಮತಬೇಟೆ ನಡೆಸ್ತಾ ಇದ್ದಾರೆ. ಸಚಿವ ಸಂತೋಷ್ ಲಾಡ್, ಸಂಸದ ತುಕಾರಾಮ್ ಪ್ರಚಾರ ನಡೆಸ್ತಾ ಇದ್ದಾರೆ. ರಾಜಾಪುರ, ಮಲ್ಲಾಪುರ ಗ್ರಾಮಗಳಲ್ಲಿ ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಮತಯಾಚನೆ ನಡೆಸ್ತಾ ಇದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಶತಾಯಗತಾಯ ಈ ಬಾರಿ ಸಂಡೂರನ್ನ ಮತ್ತೊಂದು ಸಲ ವಶಕ್ಕೆ ಪಡ್ಕೊಳ್ಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇಲ್ಲಿಯವರೆಗೆ ಬಿಜೆಪಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಳ್ಳದ ವಿಧಾನಸಭಾ ಕ್ಷೇತ್ರ ಇದು. ತುಕಾರಾಮ್ ಅವರ ತೆರವಿನಿಂದ ಅವರು ಲೋಕಸಭಾ ಚುನಾವಣೆಗೆ ನಿಂತಿದ್ರಿಂದ ಅವರ ಪತ್ನಿಗೆ ಟಿಕೆಟ್ ಕೊಟ್ಟು ಅಖಾಡಕ್ಕೆ ಇಳಿಸಲಾಗಿದೆ. ಸಂತೋಷ್ ಲಾಡ್ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಭರ್ಜರಿ ಪ್ರಚಾರ ನೋಡ್ತಾ ಇದ್ದೀರಾ? ಇಷ್ಟು ಬಿಟ್ರೆ ಬಿಜೆಪಿ ಅವ್ರ ಕತೆ ಏನಿಲ್ಲ. ಅದ್ರ ನಮ್ಮ ಸ್ನೇಹಿತರುಗಳಿಗೆ ಹೇಳ್ತಾರೆ, ಹಂಗ ಬೈರಿ ಹಿಂಗ ಬೈರಿ, ಹೊಸ ಹೊಸ ಐಟಮ್ಗಳು ಹೇಳ್ಕೊಡ್ತಾರೆ. ಅದಕ್ಕೆ ನಮ್ಮಣ್ಣ ಒಬ್ಬನ ಸೇರ್ಕೊಂಡ್ಬಿಟ್ಟ ಪುಣ್ಯಾತ್ಮ ನಮ್ಮಣ್ಣನು ನಮ್ಮ ಈಗ ಮುಗ್ಗ ಬೈತಾನೀಗ. ದೇವರು ಕುಮಾರಸ್ವಾಮಿ ಅವರಿಗೆಲ್ಲರಿಗೂ ಆಯುರು ಆರೋಗ್ಯ ಸಂಪತ್ತು ಐಶ್ವರ್ಯ ಲಕ್ಷ್ಮಿ ತುಂಬಾ ಇರ್ಲತ್ತ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ನನಗೆ ರಾಜಕಾರಣದಲ್ಲಿ ರೊಕ್ಕ ಮಾಡಬೇಕು, ರೊಕ್ಕದಿಂದನೇ ಬೆಳಿಬೇಕೆಂಬ ಉದ್ದೇಶ ಇಲ್ಲ. ರಾಜಕಾರಣ ನಿಷ್ಠೆ ಇರಬೇಕು, ರಾಜಕಾರಣದಲ್ಲಿ ಧರ್ಮ ಇರಬೇಕು. ರಾಜಕಾರಣದಲ್ಲಿ ಯಾವಾಗಲೂ ವಿಶೇಷವಾಗಿ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಕ್ಕಾಗಿ ರಾಜಕಾರಣದಲ್ಲಿ ಇದೆ ಹೊರತು ನನ್ನ ಸ್ವಂತಕ್ಕಾಗಿ ಅಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ನಮ್ಮ ಶಕ್ತಿ ಯಾರು? ನಾವಿಲ್ಲಿ ಬೆಳಿಬೇಕಾಗಿದ್ದು ಯಾರಿಂದ ಬೆಳಿತೀವಿ? ನೀವು ಪ್ರಜ್ಞಾವಂತರು ಎಲ್ಲಿವರೆಗೆ? ಇವತ್ತು ಒಳ್ಳೆ ರಸ್ತೆಗಳಾಗಿದ್ದಾವೆ, ಬ್ರಿಡ್ಜ್ ಆಗಿದೆ, ನಿಮ್ಮ ಆಶೀರ್ವಾದದಿಂದ ಕಂಪ್ಲೀಟ್ ಆಗಿ ಹೊಸಪೇಟೆಯಿಂದ ಹಂಪಿಲಿಂದ ಕಂಪ್ಲೀಟ್ ಆಗಿ NH ಮಠ ಇವತ್ತು ಸ್ಟೇಟ್ ಹೈವೇನ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಆಶೀರ್ವಾದ ಅಂತಂದು ವೆಹಿಕಲ್ಲಿಗೆ ಒಳ್ಳೆ ರಸ್ತೆ ಆಗಿದೆ. ಕಂಪ್ಲೀಟ್ ಆಗಿ ಸ್ಟೇಟ್ ಹೈವೇನ ಮಾಡಿದಿಂದ ಇದು ರಸ್ತೆಗಳಾಗಿದ್ದಾವೆ. ಹೊಸ ಗ್ರಾಮ ಪಂಚಾಯತ್ ಆಗಿದೆ 54 ಲಕ್ಷ ವೆಚ್ಚದಲ್ಲಿ. ಇವತ್ತು ನಮಗೆ ರಸ್ತೆ ಇದಿರಲಿಲ್ಲ, ಜಾಗ ಇರಲಿಲ್ಲ. ಪಾಪ ನಮ್ಮ ಲಕ್ಷ್ಮೀ ಅಕ್ಕ ನೆನೆಸಬೇಕಾಗಿತ್ತೆ. ನಾವು ಅಧ್ಯಕ್ಷರಾಗಿದ್ದ ತಾಲೂಕ್ ಪಂಚಾಯತಿ ಜಿಪ್ಸಮ್ಮ ನಾವು ಹೋಗಿ ಹೈಕೋರ್ಟ್ಗೆ ಹೋಗಿ ಅದನ್ನ ಕೇಸಿನಿಂದ ಒಡಿಶಾಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.